ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೀಪ್ ಬ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡಯಟ್, ಬೆಳಗ್ಗೆ ಎದ್ದಿದ್ದೆ ಖಾಲಿ ಹೊಟ್ಟೆಲಿ ಚಿಯಾ ಸೀಡ್ಸ್ ಡ್ರಿಂಕ್ ಕುಡಿತೀನಿ. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಬೋದು ಏನು ಮಾಡ್ತಾ ಇದ್ದೀನಿ ಹೇಗೆ. ಫುಲ್ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಶಾರ್ಟ್ಸಲ್ಲಿ ಕೂಡ ನೋಡಿಕೊಂಡು ಮಾಡ್ಬೋದು. ಸೊ ಈ ಡ್ರಿಂಕ್ ಕುಡಿದಾದ್ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ವರ್ಕೌಟ್ ಬಂದು ನನ್ನ ಕೈಯಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ವಾಕಿಂಗ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, ಡೈಲಿ ಬೇಸಿಸ್ಸು ವಾಕ್ ಮಾಡೋದು ಆ ಥರ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಕ್ಯಾಲ್ರಿ ಕೌಂಟ್ ಮಾಡ್ಕೊಳ್ತೀನಿ. ನಾನು ಫೋನಲ್ಲೇ ಬರುತ್ತಲ್ವಾ ಒಂದು ಫಿಟ್ನೆಸ್ ಆ್ಯಪು, ಸೊ ಅದರಲ್ಲಿ ನಾನು ಕೌಂಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇದು ಟೋಟಲಿ ಫುಲ್ ಡಯಟ್ ಬ್ಲಾಗ್ ಆಗಿರುತ್ತೆ, ಹೇಗೆ ಮಾಡ್ತೀನಿ ಏನು ಅಂತ ಹೇಳಿ. ಆ್ಯಂಡ್ ಇದು ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ, ಹೋದ ಸರಿ ಮಾಡಿದೆ ಬಟ್ ಅದೇನೇನೋ ಆಗಿ ಸ್ಕಿಪ್ ಆಗೋಯಿತು. ಸೊ ಈ ಸರಿ ಆಚೆ ಹೋದರೂ ಕೂಡ ನಾನು ಏನು ತಿಂದಿರ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಇವತ್ತು 8th day ಇವತ್ತು. ಸೊ ಹಂಗೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನನಗೆ ಏನನ್ನಿಸುತ್ತಂದರೆ ನನ್ನ ಫೇಸ್ ಇಲ್ಲಿ ಜಾಸ್ತಿ ಇನ್ನೂ ದೊಡ್ಡದಾಗಿತ್ತು, ಇಲ್ಲಿ ಡಬಲ್ ಚಿನ್ನು ಎಲ್ಲ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತಾ ಇದೆ. ಸೊ ನೋಡೋಣ. ನಂಗೆ ಈ ಡಯೆಟ್ ಎಲ್ಲ ಮಾಡ್ತಾ ಇರೋದ್ರಿಂದ ಬೇರೆ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ನಾನು ಇದೇ ಮಾಡ್ಕೊಂಡಿರ್ತೀನಿ ದಿನ ಪೂರ್ತಿ. ಸೊ ಅದನ್ನು ಯಾವಾಗ ಮಾಡಲಿ ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಇನ್ನು ಮುಂದೆ ಇದಕ್ಕೆ ಅಡ್ಜಸ್ಟ್ ಆದಮೇಲೆ ನಾರ್ಮಲ್ ವಾಕ್ ವ್ಲಾಗ್ಸ್ ಮಾಡ್ಬೋದು. ಸೊ ಇದನ್ನೇ ಮಾಡ್ಕೊಂಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಇದೊಂದು ಲಾಸ್ಟ್ ವಿಡಿಯೋ, ನಾನು ಏನೇನು ತಿಂತೀನಿ ಅಂತ ಮಾತ್ರ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಏನು ತಿಂತೀನಿ ಏನು ಮಾಡ್ತೀನಿ ಅದೆಲ್ಲ ಹೇಳಲ್ಲ, ಅದೇನಿದ್ರೂ ಶಾರ್ಟ್ಸಲ್ಲಿ ಬರುತ್ತೆ. ಇದೆಲ್ಲ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನಿಮಗಿದು ಓಕೆ ಅನಿಸುತ್ತೆ, ನನಗೂ ಅನಿಸ್ತಾ ಇತ್ತು ಇದೇನು ಹಾಕಿದ್ದೆ ಹಾಕ್ತಾ ಇದ್ದೀನಿ ಬೋರ್ ಆಗ್ಬೋದು ಅಂತ. ಸೊ ಇನ್ನು ಮುಂದೆ ಆ ಥರ ಹಾಕಲ್ಲ, ಬೇರೆ ಥರ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ಏನೇನು ಹಾಕಿರ್ತೀನಿ ಅಂದರೆ, ಒಂದು ಗ್ಲಾಸು ಬಿಸಿ ಉಗುರು ಬೆಚ್ಚ ನೀರು ತಗೊಳ್ಳಿ, ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಯಾ ಸೀಡ್ಸು, ಮತ್ತು ಹನಿ ಹಾಕ್ಕೊಳ್ಳಿ, ಲೆಮನ್ ಅರ್ಧ ಹಾಕ್ಕೊಂಡು ಇದನ್ನ ಕುಡಿಬೇಕು ಬೆಳಗ್ಗೆ ಎದ್ದಿದ್ದೆ. ಇದು ನಾನೇನೇನು ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನೇ ಫಾಲೋ ಮಾಡ್ಬೇಕಂತೇನಿಲ್ಲ. ನೀವು ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀರಂದ್ರೆ ಅದನ್ನೇ ಮಾಡ್ಬೋದು. ಸೊ ನಾನು ಇದು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಇವಾಗ ಸೈಕ್ಲಿಂಗ್ ಸ್ಕಿಪ್ಪಿಂಗ್ ಎಲ್ಲ ಮುಗೀತು. ಇವಾಗ ರಶ್ಮಿ ಮಾಡ್ತಾಳೆ ಕಾರ್ನ್ ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟ್. ಇದು ರಶ್ಮಿದೇನೋ ಕೊರಿಯರ್ ಬಂದಿದೆ. ಬೇಗ ತೆಗಿ ಬ್ಯಾಗು, ದೊಡ್ಡದಾಯ್ತಲ್ಲ. ಎಷ್ಟು ಕೊಟ್ಟೆ ಇದಕ್ಕ? ನಿಮ್ಗೆ ಯಾಕೆ ಬೇಕು ಹೇಳು. 950 1000 ರುಪೀಸ್ ಅನ್ಕ. ಏನು ಸಿಕ್ಕಲ್ಲ ಅಷ್ಟು ಬಳೆ ಕೊಬ್ಬಮ್ಮಿ. ಕಾಸಿ ಕೊಬ್ಬೋದು ನೋಡೆ. ಹ್ಞೂ, ಒಳ್ಳೆ ಅಡ್ರೆಸ್ ಹೇಳ್ಕೊಟ್ಟೆ ಬಿಡು. ನೀನೇನು ಇಕ್ಕಿರ್ತೀಯ ಅಲ್ಲಿ? ಚೆನ್ನಾಗೈತೆ ಬ್ಯಾಗ್. ಹೌದಾ? ಆಫರ್ ಇಲ್ಲಿ ತೊಗೊಂಡಿರೋದು 1000 ರುಪೀಸು, ಇಲ್ಲ ಅಂತಂದರೆ 2000 ರುಪೀಸ್ ಅಂತೆ ಬ್ಯಾಗ್. ಚೆನ್ನಾಗೈತೆ. ಇನ್ನೊಂಚೂರು ಚಿಕ್ಕದ್ದು ಬಂದಿದ್ರೆ ಇಲ್ಲ ಚೆನ್ನಾಗಿ ತಿರುಗು. ಇನ್ನೂ ಚಿಕ್ಕದು ತಗೊಂಡಿವಳು. ಇವಾಗ ಚಿಕನ್ ಫ್ರೈ ರೈಸು ಒಂದು 4 ಟೇಬಲ್ ಸ್ಪೂನು, ಆಮೇಲೆ ಒಂದು ಚಪಾತಿ, ಈರುಳ್ಳಿ, ಮೊಟ್ಟೆ, ಸೌತೆಕಾಯಿ ಇಷ್ಟು ತಿಂತಾ ಇದ್ದೀನಿ. ರಶ್ಮಿನೂ ಅಷ್ಟು ತಿಂತಾ ಇದ್ದಾಳೆ. ಆ್ಯಂಡ್ ಸಾಯಂಕಾಲ 5:22 ಆಗಿದೆ ಟೈಮು. ನಾನು ರಶ್ಮಿ ವಾಕಿಂಗ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ.
ಸೊ ಚೆನ್ನಾಗಿದೆ ಇದು. ನಿನ್ನೆಯಿಂದ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋದು. ಇವಾಗ ರಶ್ಮಿ ಒಂದು ಜೋಕ್ ಮಾಡಿದ್ಲು ಏನಂತಂದ್ರೆ, ನಮ್ಮ ಅಜ್ಜಿ ಕೊಂಡು ಹೇಳಿದ್ರು ಬಸ್ಕಿ ಮಾಡ್ಬಿಡ್ರಿ ಸಣ್ಣ ಆತೀರ ಅಂತ. ಅದಕ್ಕೆ ಇವಳು ಬಸ್ಕಿ ಮಾಡ್ತೀನಿ ಅನ್ಬಿಟ್ಟು ಬಸ್ಕಿ ಮಾಡ್ತಾವಳೆ. ಆಮೇಲೆ ಸ್ಕೂಲಾಗೆಲ್ಲ ಹೇಳ್ತಾ ಇದ್ರೆ, ನಾವು ಸ್ಕೂಲಾಗೆ ಯಾಕೆ ಸಣ್ಣ ಇದ್ರಿ ಅಂತ ಹೇಳ್ತಾವಳೆ. ಯಾಕ ಅಂತಂದ್ರೆ ಸ್ಕೂಲಾಗೆಲ್ಲ ಬಸ್ಕಿ ಮಾಡ್ತಾ ಇದ್ರಲ್ಲ ಅದಕ್ಕೆ. ನೈಟ್ ಡಿನ್ನರ್ಗೂ ನಾನು ಚಪಾತಿ ಚಿಕನ್ ತಿಂದೆ. ಯಾವಾಗ್ಲೂ ಚಿಕನ್ ತಿನ್ನಲ್ಲ, ಬೇರೆ ಬೇರೆ ತರ ಪಲ್ಯ ವೆಜಿಟೇಬಲ್ಸ್ ಎಲ್ಲಾನು ತಿಂತಾ ಇದ್ದೀನಿ. ಸೊ ಅವತ್ತು ನಾನು ಚಿಕನ್ ತಿಂದಿದ್ದೆ, ಅದಕ್ಕೆ ವಿಡಿಯೋದಲ್ಲೂ ಚಿಕನ್ ತಿಂದಿರೋದನ್ನೇ ಹಾಕಿದ್ದೀನಿ. ಆ್ಯಂಡ್ ಈ ಥರ ಡಿಫ್ರೆಂಟ್ ಫುಡ್ನ ನಾನು ತಿಂತಾ ಇದ್ದೀನಿ ಇವಾಗ. ನಿಮಗೂ ಯಾರಿಗಾದರೂ ರೆಸಿಪೀಸ್ ಆಗಲಿ ಮತ್ತು ಯಾವ ಥರ ಫುಡ್ ತೊಗೊಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂತಂದರೆ ನನ್ನ ಶಾರ್ಟ್ಸ್ ಕೂಡ ನೋಡ್ಬೋದು. ಆ್ಯಂಡ್ ರೆಸಿಪಿ ವೀಡಿಯೋ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಲ್ಲ ರೆಸಿಪೀಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.